Now, you have asked me a question, Anna. I am giving you an answer. It is a perspective. It is up to you to take my answer. I am not Anna. So, Anna, your question is not finished. Give me some time, Anna. You have to understand the process. Anna, you have to understand the election management committee. Sir, candidate process is right up to our Delhi. Sir, one thing. Sir, candidate process is complete. ಸರ್ ಕ್ಯಾಂಡಿಡೇಟ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತಿದೆ ಬೈಕ್ ಮೈ ಕ್ವಶನ್ ಇಸ್ ನೀವು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತದ್ದು ಒಂದಷ್ಟು ಅಲಿಗೇಷನ್ಸ್ ಇರುವಂತದನ್ನ ಮಾಡಿದ್ರಲ್ಲ ಅದನ್ನ ನೀವು ಓಕೆ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀರಾ ಅದನ್ನ ಸಮರ್ಥನೆ ಮಾಡಿದಂತ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ನೀವು ಯಾಕಂದ್ರೆ ನೀವು ಹೇಳಿದ್ರೆ ಒಂದು ನಿಮಿಷ ಅಲ್ಲೇ ಒಂದು ನಿಮಿಷ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರದ್ದು ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಆ ಕ್ಯಾಂಡಿಡೇಟ್ ಕೋರ್ಟ್ ಆರ್ಡರ್ ಮಾಡಿದ್ದಾರೆ ಈ ಜಿಲ್ಲಾ ಒಳಗಡೆ ನೀವು ಬರಬಾರದು ಜಿಲ್ಲಾ ಒಳಗಡೆ ಬರಬಾರದು ಮಟ್ಟಿಲ್ಲ ಸರ್ ಆಮೇಲೆ ಜೈಲ್ದಲ್ಲಿ ಇರುವ ಒಂದು ಕ್ಯಾಂಡಿಡೇಟ್ ಫರ್ಗೆಟ್ ಅಬೌಟ್ ದ ಕ್ಯಾಂಡಿಡೇಟ್ಸ್ ಇನ್ ಜೈಲ್ ಫರ್ಗೆಟ್ ಅಬೌಟ್ ದ ಕ್ಯಾಂಡಿಡೇಟ್ ನಾಟ್ ಅಲೋಯಿಂಗ್ ಅಲೋ ಟು ಎಂಟರ್ ಇನ್ ಟು ಅ ಡಿಸ್ಟ್ರಿಕ್ಟ್ ಎರಡು ಕಡೆ ಬರಬಾರದು ಸೀಟ್ ಕಂಪಾರಿಸನ್ ಮಾಡ್ತಾ ಇಲ್ಲ ಸರ್ ಕಾಂಗ್ರೆಸ್ ಕಂಪಾರಿಸನ್ ಮಾಡ್ತಾ ಇಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ನಾ 224ನಲ್ಲಿ ನೀವು ಜರ್ನಲಿಸ್ಟ್ ಪರ್ಸ್ಪೆಕ್ಟಿವ್ ನೋಡ್ತಾರ ನೀ ಹೇಳೋದು ಅದೇ ಕ್ಯಾಂಡಿಡೇಟ್ಗೆ ಲೋಕಲ್ ಸಪೋರ್ಟ್ ಇದೆ ಕಾರ್ಯಕರ್ತರ ಸಪೋರ್ಟ್ ಇದೆ ಜನ ಸಪೋರ್ಟ್ ಇದೆ ಅಲ್ಲಿ ನೀವು ಫೀಲ್ಡ್ಗೆ ಹೋಗಿದ್ದ ಅವ್ರು ಜರ್ನಲಿಸ್ಟ್ ಆಗಿ ಹೋಗಿ ಮಾತಾಡುವಾಗ ಅವ್ರು ಗೆದ್ದುಕೊಂಡು ಬರ್ತಾರೆ ಜನ ಹೇಳ್ತಾರೆ ಸೊ ಜರ್ನಲಿಸ್ಟ್ ಪರ್ಸ್ಪೆಕ್ಟಿವ್ ಒನ್ ಅಮಾಂಗ್ ದ 10 ಪರ್ಸ್ಪೆಕ್ಟಿವ್ ರೈತರ ಪರ್ಸ್ಪೆಕ್ಟಿವ್ ಒನ್ ಅಮಾಂಗ್ ದ 10 ಯುವಕರ ಪರ್ಸ್ಪೆಕ್ಟಿವ್ ಒನ್ ಅಮಾಂಗ್ ದ 10 ಫ್ಯಾಮಿಲಿ ಅವ್ರು ಕೊಟ್ಟಿದ್ರು ಏನ್ ಹೇಳ್ತಾರೆ ಸರ್ ಕ್ಯಾಂಡಿಡೇಟ್ಸ್ ಯಾವ ಫ್ಯಾಮಿಲಿ ಕೊಟ್ಟಿದ್ದೀವಿ ಅಮ್ಮ ಸುಮಾರು ಒಂದು 15-20 ಕೋಟಿ ಯಡಿಯೂರಪ್ಪ ಸಾಹೇಬರ್ ಇಂಟರ್ವ್ಯೂ ಸರ್ ಬೆಳಗ್ಗೆ ಯಡಿಯೂರಪ್ಪ ಸಾಹೇಬರ್ ಇಂಟರ್ವ್ಯೂ ನೋಡಿ ಸರ್ ಉಮೇಶ್ ಯಾದವ್ ಜಾಧವ್ ಮಗನ್ ಕೊಟ್ಟಿದ್ದೀರಾ ಸೊ ಕರಡಿ ಸಂಗಣ್ಣ ಅವ್ರ ಸೊಸೆ ಕೊಟ್ಟಿದ್ದೀರಾ ಈ ತರ ಸುಮಾರ್ ಕೇಸಸ್ ಇದೆ ಸೊ ನೀವು ಆಪೋಸಿಷನ್ ಪಾರ್ಟಿಯವರಿಗೆ ನಿಮ್ಮ ಪ್ರತಿಸ್ಪರ್ಧಿ ಪಕ್ಷಗಳಿಗೆ ಕುಟುಂಬ ಪಕ್ಷ ಅನ್ನೋದಕ್ಕೆ ನೀವು ಮತ್ತೆ ಯಾಕೆ ಸಮರ್ಥನೆ ಕೊಡ್ತೀರಾ ಇಲ್ಲ ಒಂದು ನಿಮಿಷ ಇದರಲ್ಲಿ ಒಂದು ಬೆಳಗ್ಗೆ ಬೆಳಗ್ಗೆ ಯಡಿಯೂರಪ್ಪ ಇಂಟರ್ವ್ಯೂ ಮೇಡ್ ಇಟ್ ವೆರಿ ಕ್ಲಿಯರ್ ಟು ಯು ಇನ್ ಟುಡೇಸ್ ಪೇಪರ್ ಅಲ್ಲ ಬಹಳ ಚೆನ್ನಾಗಿ ಯಡಿಯೂರಪ್ಪ ಸಾಹೇಬರು ಹೇಳಿದ್ದಾರೆ ಇದಕ್ಕೂ ನಾವು ಡೈನಾಸ್ಟಿಕ್ ಪಾಲಿಟಿಕ್ಸ್ ಒಂದು ಡೆಫಿನೇಷನ್ ನಾವು ಕೊಟ್ಟಿದ್ದೀವಿ ಫಾರ್ ಲಾಂಗ್ ಟೈಮ್ ಏನ್ ಸರ್ ಡೈನಾಸ್ಟಿಕ್ ಪಾಲಿಟಿಕ್ಸ್ ತಮ್ಮ ಪ್ರಕಾರ ಅನ್ನ ಒಂದು ನಿಮಿಷ ನೀವು ಎಷ್ಟು ಜೋರಾಗಿ ಕ್ವೆಶನ್ ಹೇಳ್ತೀರೋ ಅಷ್ಟು ಜೋರಾಗಿ ನಾನು ಆನ್ಸರ್ ಕೊಡುವಾಗ ತಾಳ್ಮೆಯಲ್ಲಿ ಹೇಳ್ಕೊಳ್ಳಿಕ್ಕೂ ನಿಮಗೆ ತಾಳ್ಮೆ ಇರಬೇಕು ಒಂದು ಜರ್ನಲಿಸ್ಟ್ ಎರಡು ಇರಬೇಕು ಜೋರಾಗಿ ಎಷ್ಟು ಕ್ವೆಶನ್ ಹೇಳಲಿಕ್ಕೆ ನಿಮಗೆ ರೈಟ್ಸ್ ಇದೆ ನಾನು ಆನ್ಸರ್ ಮಾಡುವಾಗ ಅದೇ ಜೋರದಾಗಿ ಹೇಳಲಿಕ್ಕೂ ನಿಮಗೆ ರೈಟ್ಸ್ ಇರಬೇಕು ಸೊ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಜೋರಾಗಿ ಕ್ವೆಶನ್ ಹೇಳ್ತೀರಾ ಜೋರಾಗಿ ಆನ್ಸರ್ ಕೊಡುವಾಗ ನೀವು ಅದನ್ನು ಲಿಸನ್ ಮಾಡಬೇಕು ವಿನಂತಿ ಮಾಡ್ತೀನಿ ಇದು ಒಪ್ಪಿಕೊಂಡಿದ್ದೀರನ್ನೇ ಆನ್ಸರ್ ಮಾಡ್ತೀನಿ ನಾನು ಆ ಕಡೆ ಕೂತ್ಕೊಂಡು ನಿಮಗೆ ಕೂರಿಸ್ಬಿಟ್ಟು ಕ್ವೆಶನ್ ಹೇಳೋದು ಈಸಿ ಬಟ್ ನಾನು ಆನ್ಸರ್ ಮಾಡೋ ಯು ಶುಡ್ ಗಿವ್ ಮೀ ಸಮ್ 1 ಮಿನಿಟ್ 2 ಮಿನಿಟ್ ಟು ಲಿಸನ್ ಇದು ಎರಡು ಇದೇನಾ ಮಾತ್ರ ಒಳ್ಳೆ ಜರ್ನಲಿಸ್ಟ್ ನನ್ನ ಬುಕ್ ನಲ್ಲಿ ದಟ್ ಇಸ್ ಇನ್ ಮೈ ಬುಕ್ ಡೈನಾಸ್ಟಿಕ್ ಪಾಲಿಟಿಕ್ಸ್ ನಾವು ತುಂಬಾ ಟೈಮ್ ನಲ್ಲಿ ನಾವು ಡಿಫೈನ್ ಮಾಡಿದ್ದೀವಿ ಡೈನಾಸ್ಟಿಕ್ ಪಾಲಿಟಿಕ್ಸ್ ಉದಾಹರಣೆಗೂ ಡಿಎಂಕೆ ಇಸ್ ಅ ಪಕ್ಕ ಡೈನಾಸ್ಟಿಕ್ ಪಾಲಿಟಿಕ್ಸ್ ಕಾರಣ ಒಂದು ಪರಿವಾರ ದೇ ಕಂಟ್ರೋಲ್ ದ ಹೋಲ್ ಪಾರ್ಟಿ ದ ಡಿಸಿಷನ್ ಮೇಕಿಂಗ್ ಆಫ್ ದ ಪಾರ್ಟಿ ಇಸ್ ವಿತ್ ಒನ್ ಪರಿವಾರ ದಟ್ ಒನ್ ಪರಿವಾರ್ ಡಿಸೈಡ್ಸ್ ಆ ಸ್ಟೇಟ್ ಒಳಗಡೆ ಆ ಪಾರ್ಟಿ ಒಳಗಡೆ ಏನಾಗ್ತದೆ ಒಂದು ಪರಿವಾರ ಡಿಸೈಡ್ ಮಾಡ್ತಾರೆ ಅದು ಡೈನಾಸ್ಟಿಕ್ ಪಾಲಿಟಿಕ್ಸ್ ಕಾಂಗ್ರೆಸ್ ನಲ್ಲಿ ಇವತ್ತಿದೆ ಡಿಎಂಕೆದಲ್ಲಿ ಇದೆ ಟಿಆರ್ಎಸ್ ನಲ್ಲಿ ಇದೆ ಇಂಡಿಯಾದಲ್ಲಿ ಸಾಕಷ್ಟು ಪಾರ್ಟಿ ಸಮಾಜವಾದಿ ಪಾರ್ಟಿದಲ್ಲಿ ಇದೆ ಮಮತಾ ಬ್ಯಾನರ್ಜಿ ಅವರು ತೃಣಮೂಲ ಕಾಂಗ್ರೆಸ್ ನಲ್ಲಿ ಇದೆ ಫರೂಕ್ ಅಬ್ದುಲ್ಲಾ ಅವರ ಪಾರ್ಟಿದಲ್ಲಿ ಇದೆ ನ್ಯಾಷನಲ್ ಕಾನ್ಫರೆನ್ಸ್ ನಲ್ಲಿ ಎಲ್ಲ ಕಡೆ ಇದೆ ಸೊ ತಾವು ಯಾವ ಒಂದು ಯಾರ್ಡ್ ಸ್ಟಿಕ್ ನಲ್ಲಿ ಹೌ ಕ್ಯಾನ್ ಯು ಕಾಲ್ ಬಿಜೆಪಿ ಎಸ್ ಡೈನಾಸ್ಟಿಕ್ ಪಾಲಿಟಿಕ್ಸ್ ಯಾವ ಯಾರ್ಡ್ ಸ್ಟಿಕ್ ನಲ್ಲಿ ನೀವು ಹೇಳ್ತೀರಾ ಎಲ್ಲಾ ಪಕ್ಷದಲ್ಲಿ ಕೂಡ ಸಂಬಡಿ ಸನ್ ಅಂಡ್ ಡಾಟರ್ ವುಡ್ ಹಾವ್ ಗಾಟ್ ಅ ಟಿಕೆಟ್ ಎಲ್ಲಾ ಪಕ್ಷದಲ್ಲಿ ಕೂಡ ಸಂಬಡಿ ಸನ್ ಅಂಡ್ ಡಾಟರ್ ವುಡ್ ಹಾವ್ ಬೀನ್ ಎಂಎಲ್ಎ ಅದು ಪ್ರಭಾಜ್ ಪ್ರಭುತ್ವದಲ್ಲಿ ಡೆಮೋಕ್ರಸಿದಲ್ಲಿ ಇಟ್ಸ್ ಪಾರ್ಟ್ ಆಫ್ ದ ಪ್ರಾಸೆಸ್ ನಮ್ಮ ಪ್ರಕಾರ ಡೈನಾಸ್ಟಿಕ್ ಪಾಲಿಟಿಕ್ಸ್ ಎಲ್ಲರ ಪ್ರಕಾರ ಒನ್ ಫ್ಯಾಮಿಲಿ ಕಂಟ್ರೋಲಿಂಗ್ ದ ಪಾರ್ಟಿ ಒನ್ ಫ್ಯಾಮಿಲಿ ಮೇಕಿಂಗ್ ಎ ಡಿಸಿಷನ್ ಅಜ್ಜ ಡಿಸಿಷನ್ ಮಾಡಿದ್ರು ಅದಾದ ಮೇಲೆ ಮಗ ಡಿಸಿಷನ್ ಮಾಡಿದ್ರು ಮಗ ಆದ ಮೇಲೆ ಮೊಮ್ಮಗ ಡಿಸಿಷನ್ ಮಾಡ್ತಾರೆ ಬಟ್ ಇಡೀ ಪ್ರಪಂಚದಲ್ಲಿ ಎಲ್ಲಾ ಡೆಮೋಕ್ರೆಟಿಕ್ ಟ್ರೆಡಿಷನ್ ನಲ್ಲಿ ಸಂಬಡಿ ಸನ್ ಆರ್ ಡಾಟರ್ ಇಸ್ ಇನ್ ದ ಪೊಲಿಟಿಕಲ್ ಪ್ರಾಸೆಸ್ ದಟ್ ಇಸ್ ಫಾರ್ ದ ಪೀಪಲ್ ಟು ಡಿಸೈಡ್ ಆ ಡೆಮೋಕ್ರೆಸಿದಲ್ಲಿ ತಾವು ಹೇಳುವ ಹೆಸರು ಇವರೆಲ್ಲ ಪಾರ್ಟಿ ಅಧ್ಯಕ್ಷರಲ್ಲ ಇವರು ಯಾರು ಕೋರ್ ಕಮಿಟಿ ಮೆಂಬರ್ಸ್ ಇಲ್ಲ ಇವರು ಯಾರು ಇಲ್ಲಿ ಕೂತ್ಕೊಂಡು ಟಿಕೆಟ್ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಇವರು ಯಾರು ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ಸ್ ಇಲ್ಲ ಇವರೆಲ್ಲೂ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ಸ್ ಇಲ್ಲ ಸೊ ದಿಸ್ ಇಸ್ ದ ಡಿಸಿಷನ್ ಮೇಕಿಂಗ್ ಬಾಡಿ ಇವರೆಲ್ಲ ಕಾರ್ಯಕರ್ತ ಈ ಕಾರ್ಯಕರ್ತಕ್ಕೆ ಓಟ್ ಹಾಕಬೇಕಾ ಬೇಡವ ಜನ ಡಿಸೈಡ್ ಮಾಡಿ ಇಟ್ ಇಸ್ ಫಾರ್ ದಿ ಕರ್ನಾಟಕ ಪೀಪಲ್ ಟು ಡಿಸೈಡ್ ಅವ್ರು ನಮ್ಮ ಪರವಾಗಿ ಡಿಸೈಡ್ ಮಾಡ್ತಾರೆ ನಂಬಿಕೆ ತಾವು ಅದು ದಯವಿಟ್ಟು ಡೈನಾಸ್ಟಿಕ್ ಪಾಲಿಟಿಕ್ಸ್ ಕಂಪೇರ್ ಮಾಡಿದೀರನ್ನ ತಮ್ಮ ಥಿಂಕಿಂಗ್ ನಲ್ಲಿ ಏನೋ ತಪ್ಪಿದೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆಯನ್ನ ಸರ್ ಈಗ ಡಿಸಿಷನ್ ಮೇಕಿಂಗ್ ಪೋಸ್ಟ್ ಇದ್ದವ್ರು ಮಾತ್ರ ಅವರ ಫ್ಯಾಮಿಲಿ ಟಿಕೆಟ್ ಕೊಟ್ರೆ ಮಾತ್ರ ಡೈನಾಸ್ಟಿ ಅಂತಾರೆ ನೀವು ಹೊಸ ಡೆಫಿನೇಷನ್ ಹೇಳ್ತಾ ಇದೀರಾ ಮಗನಿಗೆ ತಂದೆಗೆ ಅಥವಾ ಫ್ಯಾಮಿಲಿಗೆ ಹೆಂಡತಿಗೆ ಸ್ವಸೆಗೆ ಟಿಕೆಟ್ ಕೊಟ್ರೆ ಅದು ಡೈನಾಸ್ಟಿಕ್ ಪಾಲಿಟಿಕ್ಸ್ ಅಲ್ಲ
ನೀವು ಬೇರೆ ಪಾರ್ಟಿಗಳಿಗೆ ಹೇಳ್ತಾ ಇದ್ದೀರಾ, ನೀವು ಮಕ್ಕಳಿಗೆ ಟಿಕೆಟ್ ಕೊಡ್ತೀರಾ, ಹೆಂಡತಿಗೆ ಟಿಕೆಟ್ ಕೊಡ್ತೀರಾ, ನೀವು ಡೈರೆಕ್ಟ್ ಪಾಲಿಸಿ ಪಾಲಿಟಿಕ್ಸ್ ಅಂತ ನಿಮ್ದು ಯಾವ ತರ ಇವರ್ ಗಿವಿಂಗ್ ನ್ಯೂ ಡಿಫಿನೇಷನ್ ಅನ್ನ. ಇಟ್ ಈಸ್ ಫಾರ್ ಯು ಟು ಅಕ್ಸೆಪ್ಟ್ ಮೈ ಡೆಫಿನೇಷನ್ ಆರ್ ಲೀವ್ ಮೈ ಡೆಫಿನೇಷನ್. ನಾನು ನಿಮ್ಮ ತಲೆಯಲ್ಲಿ ಕತ್ತಿ ಗನ್ ಇಟ್ಕೊಂಡು ನಾನು ಏನ್ ಮಾತಾಡಿದ್ರೆ ನಿಮ್ಮ ಟೆಲಿವಿಷನ್ ಅಲ್ಲಿ ತೋರಿಸಬೇಕು ನಾನು ಹೇಳಿಲ್ಲ. ನೀವು ಇಲ್ಲಿ ಅಥಾರಿಟಿ ಇಲ್ಲ, ನಿಮ್ಮ ಜನ ನಿಮ್ಮ ವ್ಯೂವರ್ಸ್ ಡಿಸೈಡ್ ಮಾಡಿ. ಯು ಆಸ್ಕ್ ಅ ಕ್ವೆಶ್ಚನ್ ಆರ್ ಗಿವನ್ ಯುವರ್ ಆನ್ಸರ್. ನೀ ಹೇಳಿದ ಕ್ವೆಶ್ಚನ್ಗೂ ಉತ್ತರ ಕೊಟ್ಟಿದ್ದೀನಿ. ನಿಮ್ಮ ವ್ಯೂವರ್ಸ್ ಡಿಸೈಡ್ ಮಾಡಿದ್ರು, ವ್ಯೂವರ್ಸ್ ಡಿಸೈಡ್ ಮಾಡಲಿ. ಟಿವಿ ಜರ್ನಲಿಸ್ಟ್ ಹೇಳಿದ ಕ್ವೆಶ್ಚನ್ ಚೆನ್ನಾಗಿದೆ, ಅಣ್ಣಾಮಲೈ ಕೊಟ್ಟಿರುವ ಆನ್ಸರ್ ಚೆನ್ನಾಗಿದೆ, ಒಂದು ವ್ಯೂವರ್ಸ್ ಡಿಸೈಡ್ ಮಾಡಲಿ. ನೀವು ಯಾಕೆ ನಿಮ್ಮ ವ್ಯೂವರ್ಸ್ ಪರವಾಗಿ ಮಾತಾಡ್ತೀರಾ? ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ಅವಕಾಶ ಕೊಡಬೇಕು, ಬೇರೆ ಪತ್ರಕರ್ತರು ಇದ್ದಾರೆ ಅವ್ರಿಗೂ ಕೂಡ ಅವಕಾಶ ಕೊಡಿ. ಒಬ್ರಿಗೆ ಒಂದೇ ಪ್ರಶ್ನೆ, ಯಾಕಂದ್ರೆ ಸುಮಾರು ಜನ ಇದ್ದಾರೆ. ಅಲ್ಲ ಒಂದ್ ನಿಮಿಷ, ಅವರು ಶಬ್ದಾರ್ಥದ ತಗೋಬೇಡಿ, ಭಾವಾರ್ಥ ತಗೊಳ್ಳಿ. ಅವ್ರು ಹೇಳಿದ್ದು ಡಿಸಿಷನ್ ಮೇಕಿಂಗ್ ಅಲ್ಲಿ ಇವ್ರು ಯಾರು ಕೂಡ ಇಲ್ಲ ಇಲ್ಲ ಅದಲ್ಲ ಅದು ಅಪಾರ್ಥ ಇದ್ ಬೇಡ. ಒಂದ್ ನಿಮಿಷ ಅಲ್ಲ, ಅವರು ಈಗ ಕೇಳಿ ಅಲ್ಲ ನಮ್ಮ ಒಂದ್ ನಿಮಿಷ, ಬಿಜೆಪಿಯಲ್ಲಿ ಟಿಕೆಟ್ ಪಡೆದಿರುವ ಯಾವ ನಾಯಕರ ಮಕ್ಕಳಿದ್ದಾರೆ? ಈಗ ವಿಜಯೇಂದ್ರ ಅವ್ರಿಗೆ ಕಳಿಸಲ ಟಿಕೆಟ್ ತಪ್ಪು, ವಿಜಯೇಂದ್ರ ಅವರು ಉಪಾಧ್ಯಕ್ಷರ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಈ ಸಾರಿ ಯಡಿಯೂರಪ್ಪನವ್ರು ನಿಂತಿಲ್ಲ. ಅಥವಾ ಕಡಾಡಿಯವರ ಸೊಸೆ ನಮ್ಮ ಪಾರ್ಟಿಯಲ್ಲಿ ಎಷ್ಟು ವರ್ಷದ ಕೆಲಸ ಮಾಡಿದ್ದಾರೆ. ಭಾಗೀರಥಿ ಇವ್ರದ್ದು ಹೇಳಿದ್ರು ಎಷ್ಟು ಟೂ ಟೈಮ್ಸ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾರೆ. ನಾವ್ ಹೇಳೋದು ಏಕ್ದಮ್ ಬಂದ ತಕ್ಷಣ ಅವರ ಮಗಳು ಸೊಸೆ ಅನ್ನೋ ಕಾರಣಕ್ಕೆ ಕೊಟ್ಟಿಲ್ಲ, ದುಡ್ದಿದ್ದಾರೆ, ಆರ್ಗನೈಸೇಷನ್ ದುಡ್ದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮತ್ ಪರ್ಫೆಕ್ಟ್ ಆಗಿ ಒಂದೇ ಸಲಕ್ಕೆ ಆಗಲ್ಲ. ಅವ್ರು ಅದನ್ನ ಬಿಗಿನಿಂಗ್ ಅಲ್ಲಿ ವಿನ್ಸೆಂಟ್ ಚರ್ಚಿಲ್ ಅವ್ರದ್ದು ಹೇಳಿದ್ದು, ಇರ್ತಕ್ಕಂತ ವ್ಯವಸ್ಥೆನಲ್ಲಿ ಡೆಮೋಕ್ರಸಿ ಬೆಟರ್ ಆಪ್ಷನ್. ಪರ್ಫೆಕ್ಟ್ ಅಂದ್ರೆ ಒಂದೇ ಪರ್ಫೆಕ್ಷನ್ ಬರಲ್ಲ, ಸಮಾಜ ಬದಲಾಗ್ತಾ ಬದಲಾಗ್ತಾ ಜನರು ರಿಜೆಕ್ಟ್ ಮಾಡೋ ಅವಕಾಶ ಇದೆ. ಅದನ್ನ ಅವ್ರು ಹೇಳಕ್ ಹೋದ್ರೆ ಅಷ್ಟೇ, ಮತ್ತೇನಿಲ್ಲ. ರಿಪೋರ್ಟ್ ಇದೆ ಸರ್, ನಾವು ಐ ಕ್ಯಾನ್ ನಾಟ್ ಐ ಕ್ಯಾನ್ ಗಿವ್ ಯು ಸಮ್ ಲಾಂಗ್ ಡೆಫಿನೇಷನ್. ನಾವು ಎಷ್ಟು ಸರ್ ಇದರಲ್ಲಿ, ನಾನೊಂದು ಪಕ್ಕದ ಸ್ಟೇಟ್ನಲ್ಲಿ ಬಂದಿದ್ದೀನಿ ಸರ್. ಒಂದು ನಾಲ್ಕು ದಿವಸ ಮುಂಚೆ ತಂಜಾವೂರದಲ್ಲಿ ನಮಗೊಂದು ರೈತರ ಮೀಟಿಂಗ್ ಇತ್ತು. ರೈತರ ಮೀಟಿಂಗ್ನಲ್ಲಿ ನಾನು ಒಂದೇ ಮಾತು ಹೇಳಿದ್ದೀನಿ, ನಮ್ಮ ಸ್ಟೇಟ್ನಲ್ಲಿ ರೈತರು ನಾವು ಅಷ್ಟು ಮಾಡ್ತಾ ಇಲ್ಲ, ಜಾಸ್ತಿ ಮಾಡಬೇಕು. ಮಾಧ್ಯಮದಲ್ಲಿ ಹೇಳಿದ್ರು ಏನನ್ನ ಹೇಳ್ತೀರಾ? ನಾನು ಹೇಳಿದ್ದೀನಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ನಮ್ಮಲ್ಲಿ 36 ಲಕ್ಷ ಫಾರ್ಮರ್ಸ್ ಇದ್ದಾರೆ, ನಾವು 6,000 ಕೊಡ್ತೀವಿ. ಪಕ್ಕದ ಕರ್ನಾಟಕ ಹೋಗಿ ನೋಡುವಾಗ ಅವರು 6,000 ಮಾತ್ರ ಕೊಡ್ತಾ ಇಲ್ಲ, ಸ್ಟೇಟ್ ಗವರ್ಮೆಂಟ್ ಎಕ್ಸ್ಟ್ರಾ ಒಂದು 4,000 ಕೊಡ್ತಾರಪ್ಪ. ಇದು ಇಂಡಿಯಾದಲ್ಲಿ ಇಲ್ಲಿ ಇಲ್ಲ. ಇವತ್ತು ಕೆಲವು ರಾಜ್ಯದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಬ್ಲಾಕ್ ಮಾಡಿಟ್ಟಿದ್ದಾರೆ. ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ರೈತರಿಗೂ 10,000 ಮಾತ್ರ ಕೊಡ್ತಾ ಇಲ್ಲ, ರೈತರ ಮಕ್ಕಳಿಗೂ ಓದಲಿಕ್ಕೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಇದೊಂದು ಪೈನೀರಿಂಗ್ ಮೆಕ್ಯಾನಿಸಮ್ ಅನ್ನು. ಇದು ನನ್ನ ಸ್ಟೇಟ್ನಲ್ಲಿ ಇಲ್ಲ, ತಮಿಳ್ನಾಡು ವಿ ಡೋಂಟ್ ಹ್ಯಾವ್. ನಮ್ಮ ಬಜೆಟ್ ಕರ್ನಾಟಕ ಕಂಪೇರ್ ಮಾಡುವಾಗ 40,000 ಕೋಟಿ ಎಕ್ಸ್ಟ್ರಾ, ವಿ ಆರ್ ಅಟ್ 3,10,000 ಕ್ರೋರ್ ಬಜೆಟ್. ಬಟ್ ನಾವು ಇದು ಕೊಡ್ತಾ ಇಲ್ಲ, ಇಲ್ಲ 54 ಲಕ್ಷ ಫಾರ್ಮರ್ಸ್ ತಾವು ಕೊಡ್ತಾ ಇದ್ದೀರಾ. ಇಟ್ ಇಸ್ ಸಮಥಿಂಗ್ ವಿಚ್ ಬಿಜೆಪಿ ಇನ್ ತಮಿಳ್ನಾಡು ವಿ ಹ್ಯಾವ್ ಟು ಕಾಪಿ. ಸೊ ಈ ತರ ಹೇಳ್ಕೊಂಡು ಹೋಗ್ಬೋದು. ನಮ್ಮಲ್ಲಿ 5 ಫಂಕ್ಷನಲ್ ಏರ್ಪೋರ್ಟ್ಸ್ ಇದೆ. ತಮಿಳ್ನಾಡು ಇಸ್ ದ ನಂಬರ್ 2 ಇಂಡಸ್ಟ್ರಿ ಸ್ಟೇಟ್ ಅಂತ ಕಂಟ್ರಿ ಆಫ್ಟರ್ ಮಹಾರಾಷ್ಟ್ರ. ನಮ್ದು 5 ಫಂಕ್ಷನಲ್ ಏರ್ಪೋರ್ಟ್ಸ್, ನೀವು 9 ರೀಚ್ ಆಗಿದೆ. ವಿ ಡೋಂಟ್ ಹ್ಯಾವ್ ಅ ಸಿಂಗಲ್ ಎಕ್ಸ್ಪ್ರೆಸ್ ವೇ. ಸೌತ್ ಇಂಡಿಯಾದಲ್ಲಿರುವ ಒಂದೇ ಎಕ್ಸ್ಪ್ರೆಸ್ ವೇ ತಮ್ಮಲ್ಲಿ ಇದೆ, ಬ್ಯಾಂಗಳೂರು ಮೈಸೂರು 2 hours 20 minutes ಅಲ್ಲಿ ಹೋಗ್ಬೋದು. ಈ ತರ ನಾನು ಕಂಪ್ಯಾರಿಸನ್ ಬೇಸಿಸ್ ನಲ್ಲಿ ಹೇಳ್ಬೋದಲ್ಲ. ಏನೋ ಯಾವಾಗಲೂ ಕರ್ನಾಟಕ ಒಳಗಡೆ ಕೂತ್ಕೊಂಡು ನಾವು ನೋಡುವಾಗ ಸ್ಟೇಟ್ ಆಫ್ ಲರ್ನಿಂಗ್ ಔಟ್ಕಮ್ಸ್, ಒಂದು ಸ್ಕೂಲ್ ಮಕ್ಕಳು 3ನೇ ಕ್ಲಾಸ್ ಮಕ್ಕಳು 8ನೇ ಕ್ಲಾಸ್ ಮಕ್ಕಳಿಗೂ NCERT ಅವರು ಲರ್ನಿಂಗ್ ಔಟ್ಕಮ್ ಸರ್ವೆ ಮಾಡಿದ್ದಾರೆ. ತಮಿಳ್ನಾಡು ನಾವು ಸದರ್ನ್ ಇಂಡಿಯಾದಲ್ಲಿ ಲಾಸ್ಟ್ ಇದೀವಿ, ಕರ್ನಾಟಕ ಸದರ್ನ್ ಇಂಡಿಯಾದಲ್ಲಿ ಫಸ್ಟ್ ಇದ್ದೀರಾ. ಒಂದು 3ನೇ ಕ್ಲಾಸ್ 8ನೇ ಕ್ಲಾಸ್ ಮಕ್ಕಳಿಗೂ ಲರ್ನಿಂಗ್ ಔಟ್ಕಮ್ಸ್ ಜಾಸ್ತಿ ಇದೆ, ವಿಚ್ ಮೀನ್ಸ್ ದ ಕ್ವಾಲಿಟಿ ಆಫ್ ಪ್ರೈಮರಿ ಎಜುಕೇಶನ್ ಇಸ್ ಬೆಟರ್ ಇನ್ ಕರ್ನಾಟಕ. ನಮ್ಮಲ್ಲಿ ಅದು ಲೋಪ ಇದೆ, ಅದು ಫಿಕ್ಸ್ ಮಾಡಬೇಕು. ಸೊ ಈ ತರ ಒಂದು ಕಂಪ್ಯಾರಿಸನ್ ಬೇಸಿಸ್ ನಲ್ಲಿ ಐ ಕ್ಯಾನ್ ಕಂಪೇರ್ ಸ್ಟೇಟ್ಸ್ ಟು ಸ್ಟೇಟ್ಸ್. ಇನ್ನೊಂದು ಸೆಕೆಂಡ್, ಯುವರ್ ಆಕ್ಸಿಲರೇಷನ್ ಇನ್ ಯುವರ್ ಪೆರ್ ಕ್ಯಾಪಿಟಾ ಇನ್ಕಮ್, ಕರ್ನಾಟಕ ಇಸ್ ಆಕ್ಸಿಲರೇಟಿಂಗ್. ಬಜೆಟ್ ಡಿಫಿಸಿಟ್ ತಾವು ನೋಡಿ, ಯು ಆರ್ ಮೇಕಿಂಗ್ ಮೋರ್ ಮನಿ ಮೋರ್ ಇನ್ಕಮ್, ಪೆರ್ ಕ್ಯಾಪಿಟಾ GST ಕಲೆಕ್ಷನ್ ಪೆರ್ ಹೆಡ್ ಯು ಆರ್ ಮೇಕಿಂಗ್ ಮೋರ್ ಮನಿ. ಎಲ್ಲಾ ರೀತಿಯಲ್ಲಿ ಕೂಡ ಕರ್ನಾಟಕ ಇಸ್ ಅ ಬೆಟರ್ ಪರ್ಫಾರ್ಮಿಂಗ್ ಸ್ಟೇಟ್. ಅದು ನಾವು ಡೇಟಾದಲ್ಲಿ ಡಿನೈ ಮಾಡಲಿಕ್ಕೆ ಆಗಲ್ಲ. ಆಮೇಲೆ ನಾವು ನಂಬರ್ಸ್ ತುಂಬಾ ಹೇಳ್ಬೋದು. ನಾವು ಲೆಗಸಿ ಇಶ್ಯೂ ಸಾಲ್ವ್ ಮಾಡಿದೀವಿ, ಇರಿಗೇಷನ್ ಇಶ್ಯೂ ಸಾಲ್ವ್ ಮಾಡಿದೀವಿ, ಅಪರ ಭದ್ರಾಳೊಂದು ಕೃಷ್ಣಾಲರೊಂದು ಇಂಟರ್ ಸ್ಟೇಟ್ ರಿವರ್ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ, ಇದೆಲ್ಲ ಒಂದು ಕಡೆ ಹೇಳ್ಬೋದು. ಇನ್ನೊಂದು ಕಡೆ ದ ಬಿಗ್ಗೆಸ್ಟ್ ಥಿಂಗ್, ಸಮ್ ಗೌರ್ಮೆಂಟ್ ಆಕ್ಟ್ ಕರೇಜ್ ಟು ಟೇಕ್ ಆನ್, ಯಾರಿಗೂ ಆ ಕರೇಜ್ ಇಲ್ಲ. 75 ವರ್ಷ ಜಾತಿ ಆಡ್ ಮಾಡಿಕೊಂಡು ಹೋಗಿದ್ರು, ಯಾರು ಕೂಡ ಇರುವ ಸ್ಕೋಪ್ ಎಕ್ಸ್ಪ್ಯಾಂಡ್ ಮಾಡಿಲ್ಲ. ಇವ್ ಎಕ್ಸ್ಪ್ಯಾಂಡೆಡ್ ಸ್ಕೋಪ್,
15% to 17% for SC community, 3% to 7% for ST community. ಇದೆಲ್ಲ ಬಂದು ಹಿಸ್ಟಾರಿಕಲ್ ಡಿಸಿಷನ್ಸ್. ಇನ್ನು 5 ವರ್ಷ 10 ವರ್ಷ ಆದಮೇಲೆ ಯು ವಿಲ್ ಸಿ ದ ಇಂಪ್ಯಾಕ್ಟ್ ಆನ್ ದ ಗ್ರೌಂಡ್. ಒಂದು ಎಸ್ ಟಿ ಕಮ್ಯುನಿಟಿದಲ್ಲಿ ಒಬ್ರು ಹುಟ್ಟಿರ್ತಾರೆ, ಪೊಲೀಸ್ ರಿಕ್ರೂಟ್ಮೆಂಟ್ ಬರ್ತಾರೆ, 10,000 ರಿಕ್ರೂಟ್ಮೆಂಟ್ ಆಗ್ತದೆ, 7% ರಿಸರ್ವೇಷನ್ ಮಾಡ್ತೀರಾ, ಸ್ಟ್ರೈಟ್ ಅವೇ ದೇರ್ ಇಸ್ ಅ 4% ಇಂಕ್ರೀಸ್. ಇದೆಲ್ಲ ಕಂಪ್ಲೀಟ್ ಜನರೇಷನ್ ಚೇಂಜ್ ಮಾಡ್ತದೆ, ಕಂಪ್ಲೀಟ್ ಫ್ಯಾಮಿಲಿ ಚೇಂಜ್ ಮಾಡ್ತದೆ. ಇದೆಲ್ಲ ಫೈನರಿಕ್. ಸೊ ಸೋಷಿಯಲ್ ಜಸ್ಟಿಸ್ ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ, ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಲ್ಲಿ ಬೆಟರ್ ಆಗಿದೆ. ಸೊ ಈ ಮೂರು ಕಾರಣಕ್ಕೋಸ್ಕರ ನಾನು ಹೇಳಿದ್ದೀನಿ ಅಲ್ಲ, ಇಟ್ ಇಸ್ ಅ ಫಾರ್ಲಿ ಅಡ್ವಾನ್ಸ್ಡ್ ಡೆವಲಪ್ಡ್ ಸ್ಟೇಜ್. ಅದಕ್ಕೆ ತಮಿಳುನಾಡಲ್ಲಿ ನಾವು ಆರೋಪ ಮಾಡ್ತಾ ಇದೀವಿ, ಇಲ್ಲ ನಾವು ಕಲಿಬೇಕು, ನಾವು ಹಿಂದೆ ಹೋಗ್ತಾ ಇದೀವಿ. ನಮಗೆ ಕರ್ನಾಟಕ ಫಸ್ಟ್ 3 ಲಕ್ಷ ಕೋಟಿ ಡಿಫ್ರೆನ್ಸ್ ಇತ್ತು ಜಿಡಿಪಿ, ಸ್ಟೇಟ್ ಜಿಡಿಪಿ. ಆಲ್ಮೋಸ್ಟ್ ಕ್ಲೋಸ್ ಮಾಡ್ತಾ ಇದ್ದಾರೆ ಗ್ಯಾಪ್. ನಾವು ಎಲ್ಲಿ ಹೋಗ್ತಾ ಇದೀವಿ? ಮ್ಯಾನುಫ್ಯಾಕ್ಚರಿಂಗ್ ಕೊರತೆ ಆಗ್ತಾ ಇದ್ದೀವಿ. ಲರ್ನಿಂಗ್ ಔಟ್ಕಮ್ಸ್ ನಾವು ಜಗಳ ಮಾಡ್ತಾ ಇದೀವಿ. ನಮ್ಮ ಸ್ಕೂಲ್ ಚಿಲ್ಡ್ರನ್ ಪರ್ಫಾರ್ಮೆನ್ಸ್ ಕಡಿಮೆ ಇದೆ, ಕರ್ನಾಟಕ ಇಂಪ್ರೂವ್ ಮಾಡಿದ್ದಾರೆ. ನಾಳೆ ಫ್ಯೂಚರ್ 20 ವರ್ಷ ಆದಮೇಲೆ ಇವರೇ ಹೋಗಿ ಡಾಕ್ಟರ್ ಆಗೋರು, ಇಂಜಿನಿಯರ್ ಆಗೋರು. ಅದಕ್ಕೆಲ್ಲ ತಾವು ಏನ್ ಇದರಲ್ಲಿ ಕೂಡ ನನ್ನ ಒಂದು ಮಾತು, ನನ್ನ ತಾಳ್ಮೆಯ ಮಾತು, ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಇಂಡಿಕೇಟರ್ ನಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ಅವರು ಚಾಲೆಂಜ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವರು ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ ರಾಜಸ್ಥಾನ್ ತಗೊಂಡ್ ಬರಲಿ, ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ ಏನೋ ಒಂದು ತಗೊಂಡ್ ಬರಲಿ, ಪೆರ್ ಕ್ಯಾಪಿಟ ಇಲ್ಲಿ ಮೆಷರ್ ಮಾಡಲಿ, ಕರ್ನಾಟಕ ಮುಂದೆ ಇದೆ. ಕಾರಣ ದ ಇಂಪ್ಯಾಕ್ಟ್ ಆಫ್ ಡಬಲ್ ಇಂಜಿನ್ ಗವರ್ಮೆಂಟ್. ಒಂದು ಕಡೆ ಸೆಂಟ್ರಲ್ ಗವರ್ಮೆಂಟ್ 9 ಇಯರ್ಸ್, ಒಂದು ಕಡೆ ಸ್ಟೇಟ್ ಗವರ್ಮೆಂಟ್ 3.5 ಇಯರ್ಸ್. ಈ ಇಂಪ್ಯಾಕ್ಟ್ ಗ್ರೌಂಡ್ ನಲ್ಲಿ ನಾವು ನೋಡ್ತಾ ಇದೀವಿ.